ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನವದುರ್ಗೆಯರ ವೈಭವ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ಹಬ್ಬದ ಸಡಗರ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲರೂ ಇದ್ದೀವಿ ಇನ್ನು ನವದುರ್ಗೆಗಳ ಆರಾಧನೆ ಮಾಡುವಂತಹ ನವರಾತ್ರಿ ಹಬ್ಬದ ವಿಶೇಷತೆ ಕುರಿತಾಗಿ ಅಂದ್ರೆ ಯಾವ ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಪ್ರತಿ ಸಂಚಿಕೆಯಲ್ಲೂ ಕೂಡ ಅಥವಾ ಪ್ರತಿ ದಿನವೂ ಕೂಡ ನಾವು ನಿಮ್ಗೆ ನೀಡ್ತಾ ಬರ್ತಾ ಇದ್ದೀವಿ ಇನ್ನು ಇವತ್ತಿನ ದಿನ ಆರನೇ ದಿನವಾಗಿದೆ ಅಂದ್ರೆ ನವರಾತ್ರಿಯಲ್ಲಿ ನವರಾತ್ರಿಯ ಹಬ್ಬದಲ್ಲಿ ಆರನೇ ದಿನ ಕಾತ್ಯಾಯಿನಿ ದಿನವಾಗಿದೆ ಅಂದ್ರೆ ಕಾತ್ಯಾಯಿನಿ ದೇವರ ಆರಾಧನೆಯನ್ನು ಮಾಡುವಂತ ದಿನವಾಗಿದೆ ಇನ್ನು ಕಾತ್ಯಾಯಿನಿ ದೇವಿ ಅಂದ ತಕ್ಷಣ ಕೆಂಪು ಬಣ್ಣ ನಮಗೆಲ್ಲ ನೆನ್ಪಾಗತ್ತೆ ಈ ಕೆಂಪು ಬಣ್ಣದ ವಿಶೇಷತೆಯನ್ನು ಈ ಹಬ್ಬದ ಆಚರಣೆಯನ್ನ ಹೇಗೆ ಮಾಡಬೇಕು ಇದರಿಂದ ಯಾವ ರೀತಿಯಾದಂತಹ ಫಲಗಳನ್ನು ನಾವು ಪಡ್ಕೊಳ್ಬಹುದು ಇದರ ಬಗ್ಗೆ ತಿಳಿಸ್ಕೊಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಖ್ಯಾತ ಆಗಿರುವಂತ ಶ್ರೀ ಶ್ರೀಲಕ್ಷ್ಮಿಯವರು ಅವರನ್ನ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನವರಾತ್ರಿ ಹಬ್ಬದ ವಿಶೇಷತೆ ಕುರಿತಾಗಿ ಪ್ರತಿದಿನವೂ ಕೂಡ ಆ ಹಬ್ಬದ ಆಚರಣೆಯನ್ನ ಮತ್ತು ಆ ಹಬ್ಬಕ್ಕೆ ಸರಿಯಾದಂತಹ ಬಣ್ಣಗಳ ವಿಶೇಷತೆ ಕುರಿತಾಗಿ ಅದರ ಹಿನ್ನೆಲೆ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಇವತ್ತಿನ ದಿನದ ವಿಶೇಷತೆ ಏನು ದೇವಿಯ ಆರಾಧನೆಯನ್ನ ಹೇಗೆ ಮಾಡಬೇಕು ಆಚರಣೆಗಳು ಹೇಗಿರುತ್ತೆ ಮತ್ತು ಕೆಂಪು ಬಣ್ಣದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ ಇವತ್ತು ನವರಾತ್ರಿಯ ಆರನೇ ದಿನದಲ್ಲಿ ನಾವಿದೀವಿ ಈ ಹಿಂದೆ ಐದು ದಿನಗಳ ಕಾಲ ದೇವಿಯ ವಿವಿಧವಾದಂತಹ ಶಕ್ತಿ ಸ್ವರೂಪಿಣಿಯ ವಿವಿಧವಾದಂತಹ ಹೆಸರುಗಳುಳ್ಳ ದೇವಿಯ ಮಹತ್ವವನ್ನು ಹಿನ್ನೆಲೆಯನ್ನ ಇತಿಹಾಸವನ್ನು ನಾವು ತಿಳ್ಕೊಂಡ್ವಿ ಐತಿಹ್ಯವನ್ನು ನಾವು ತಿಳ್ಕೊಂಡ್ವಿ ಈಗ ನಾವು ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಕಾತ್ಯಾಯಿನಿ ಅಂದರೆ ಯಾರು ಈ ದೇವಿಯ ಜನನ ಏನಕ್ಕಾಗಾಯಿತು ಯಾವ ಸಂದರ್ಭದಲ್ಲಾಯಿತು ಅಂತ ಹೇಳಿದ್ರೆ ಮಹಿಷಾಸುರನ ಅಟ್ಟಹಾಸ ಮೇರೆ ಮೀರಿದಾಗ ಕಾತ್ಯಾಯನ ಅನ್ನುವಂತಹ ಋಷಿ ಕುತ್ಕೊಂಡು ತಪಸ್ಸನ್ನು ಮಾಡ್ತಾನೆ ಏನಕ್ಕಾಗಿ ತಪಸ್ಸನ್ನ ಮಾಡ್ತಾನೆ ಅಂದ್ರೆ ಆತನಿಗೆ ಬಹಳ ವರ್ಷಗಳಿಂದ ಒಂದು ಆಸೆ ಇರುತ್ತೆ ಶಕ್ತಿ ದೇವಿಯನ್ನ ತನ್ನ ಪುತ್ರಿಯಾಗಿ ಪಡಿಬೇಕು ಅಂತ ಹೇಳಿ ತುಂಬಾ ವರ್ಷ ತಪಸ್ಸನ್ನ ಮಾಡಿದ ನಂತರ ಯಾವಾಗ ಈ ಒಂದು ಮಹಿಷಾಸುರನ ಒಂದು ಉಪಟಳ ಹೆಚ್ಚಿಗೆ ಆಗತ್ತೆ ಆಗ ದೇವಿ ಆವಿರ್ಭವಿಸಿ ಪ್ರತ್ಯಕ್ಷಳಾಗಿ ಕಾತ್ಯಾಯನ ಋಷಿಗೆ ವರವನ್ನ ಕೊಡ್ತಾಳೆ ಆಯ್ತು ನಾನು ನಿನಗೆ ಮಗಳಾಗಿ ಹುಟ್ಟತೀನಿ ನಿನ್ನ ಆಶ್ರಮದಲ್ಲಿ ನಾನು ಬೆಳಿತೀನಿ ಅಂತ ಹೇಳಿ ಹೇಳ್ತಾಳೆ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಆಕೆ ಬೆಳೆದಿದ್ರಿಂದ ಜನ್ ಆವಿರ್ಭವಿಸಿದ್ರಿಂದ ಆಕೆಯನ್ನ ನಾವು ಕಾತ್ಯಾಯಿನಿ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಈ ಕಾತ್ಯಾಯಿನಿ ದೇವಿಗೂ ಮಹಿಷಾಸುರನ ಮರ್ತನಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಮಹಿಷಾಸುರ ಎಲ್ಲ ಮೂರು ಲೋಕಗಳನ್ನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಎಲ್ಲ ಲೋಕಗಳನ್ನ ವಶಪಡಿಸಿಕೊಂಡ್ಬಿಟ್ಟಿರ್ತಾನೆ ದೇವತೆಗಳನ್ನ ಬಂಧಿಸಿಬಿಟ್ಟಿರ್ತಾನೆ ದೇವತೆಗಳನ್ನ ಬಂಧಿಸಿದ್ರೆ ಏನಾಗತ್ತೆ ಯಾಕಾಗಿ ದೇವತೆಗಳನ್ನ ಬಂಧಿಸಬಾರ್ದು ಅಂತ ಹೇಳಿದ್ರೆ ದೇವತೆಗಳನ್ನ ಬಂಧಿಸಿದ್ರೆ ಸ್ಥಿತಿ ಲಯಗಳು ಮಳೆ ಬಿಸಿಲುಗಾಲಗಳೇ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಇಂದ್ರನನ್ನ ಅಧೀನಕ್ಕೆ ಒಳಪಡಿಸಿಕೊಂಡು ಬಿಟ್ರೆ ಮಳೆ ಆಗಬೇಕಾದಂತ ಸಂದರ್ಭದಲ್ಲಿ ಮಳೆ ಆಗಲ್ಲ ಚಳಿ ಬರ್ಬೇಕಾದಂತ ಚಳಿ ಸಂದರ್ಭದಲ್ಲಿ ಚಳಿ ಇರಲ್ಲ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇರಲ್ಲ ಎಲ್ಲವೂ ಕೂಡ ಯಾರು ಇಂದ್ರನನ್ನ ವಶಪಡಿಸಿಕೊಂಡಿರ್ತಾರೆ ಅವರು ಹೇಳಿದಂತೆ ನಡೆದು ಹೋಗುತ್ತೆ ಈ ಮಹಿಷಾಸುರ ಏನ್ ಮಾಡ್ತಾನೆ ಇಂದ್ರನನ್ನ ವಶಪಡಿಸಿಕೊಂಡು ಬಿಟ್ಟು ತನಗೆ ಸಂತೋಷ ಬಂದಾಗ ಮಳೆಯನ್ನು ಸುರಿಸುವರುಣ ಅಂತ ಆಜ್ಞೆ ಮಾಡ್ತಾ ಇರ್ತಾನೆ ಇಂದ್ರ ಮಹಿಷಾಸುರನ ಅಧೀನಕ್ಕೆ ಒಳಪಟ್ಟಿದ್ರಿಂದ ಅವನು ಹೇಳಿದ ಟೈಮಲ್ಲಿ ಅವನ ಒಂದು ಕೆಳಗಡೆ ಇರ್ತಕ್ಕಂತಹ ವರುಣಾದಿ ದೇವತೆಗಳಿಗೆ ಅದೇ ಆಜ್ಞೆಯನ್ನು ಮಾಡ್ತಾ ಇರ್ತಾನೆ ನೋಡಪ್ಪ ಮಹಿಷಾಸುರ ಹೇಳ್ತಾ ಇದ್ದಾನೆ ಮಳೆ ಬರಬೇಕಂತೆ ಮಳೆ ಬರ್ತಾ ಇರುತ್ತೆ ಅವನಿಗೆ ಬೇಜಾರಾಯ್ತಾ ತಕ್ಷಣವೇ ನಿಲ್ಲಿಸು ಮಳೆಯನ್ನ ಈಗ ಸೂರ್ಯೋದಯವಾಗಲಿ ಈಗ ಸೂರ್ಯ ಕಾಣಿಸಿಕೊಳ್ಳಲಿ ಬಿರು ಬೇಸಿಗೆಯಾಗಲಿ ಅನ್ನುವಂತಹ ಆಜ್ಞೆಯನ್ನು ಮಹಿಷಾಸುರ ಅವರೊಡಿಸಿಕೆ ಶುರು ಮಾಡ್ತಾನೆ ಇದರಿಂದ ಏನಾಗುತ್ತೆ ಪ್ರಕೃತಿ ವಿಕೋಪಕ್ಕೊಳಗಾಗುತ್ತೆ ಮಳೆ ಬೇ ಮಳೆ ಬರಬೇಕಾದಂಥ ಸಂದರ್ಭದಲ್ಲಿ ಮಳೆ ಸರಿಯಾದ ಸಂದರ್ಭದಲ್ಲಿ ಹಿತವಾಗಿ ಮಳೆ ಬಂದರೆ ಮಾತ್ರ ಕೆಲವಷ್ಟು ಬೆಳೆಗಳು ಬೆಳೆಯುತ್ತೆ ಮನೋ ಇಚ್ಛೆಗೆ ಅನುಗುಣವಾಗಿ ಮಳೆ ಬರಲಿ ನಿಂತು ಹೋಗಲಿ ಬಿಸಿಲು ಬರಲಿ ಅಂದ್ರೆ ಅದೇನಾಗುತ್ತೆ ತರುಲತೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆಲ್ಲ ಪರಿಣಾಮವನ್ನು ಬೀರುತ್ತೆ ಯಾವಾಗ ಬೆಳೆ ಇಲ್ವೋ ಅವಾಗ ಪ್ರ ಪಕ್ಷಿಗಳೆಲ್ಲ ಪ್ರಾಣಿಗಳೆಲ್ಲ ಏನು ಮಾಡ್ತವೆ ಹಸಿವಿನಿಂದ ಒದ್ದಾಡ್ತವೆ ಯಾವಾಗ ಜಿಂಕೆಗಳ ಅಥವಾ ಸಾಧು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಯ್ತೋ ನೀರಿಲ್ದೆ ಬೆಳೆ ಇಲ್ಲದೆ ಹಸಿರು ಹುಲ್ಲಿಲ್ದೆ ಆಗ ಏನು ಮಾಡ್ತವೆ ಅವುಕ್ಕೆ ಊಟ ಇಲ್ಲ ಆಗುತ್ತೆ ಈ ಜಿಂಕೆಗಳೆಲ್ಲ ಸುನೀಗ್ ಬಿಡ್ತಾವೆ ವ್ಯಾಘ್ರಗಳಿಗೆ ಊಟ ಇಲ್ಲ ಆಗುತ್ತೆ ವ್ಯಾಘ್ರಗಳು ಸುಮ್ಮನೆ ಕೂರ್ತಾವೆ ಜನಗಳಿದ್ದಂತ ವಸತಿ ಪ್ರದೇಶಗಳಿಗೆ ಬರ್ತವೆ ಜನಗಳು ಏನು ಮಾಡ್ತಾರೆ ಇವತ್ತಿನ ಕಾಲದಂಗೆ ಅವಾಗ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಏನು ಮಾಡಬೇಕು ಹಿಡಿದ್ಬಿಟ್ಟು ಒಂದು ಝೂ ಅಂತ ಇರಲಿಲ್ಲ ಜನಗಳನ್ನ ತಿಂದು ಹಾಕ್ತಿತ್ತು ಈ ರೀತಿಯಾದಂಥ ಪ್ರಕೃತಿಯ ವೈಪರೀತ್ಯಕ್ಕೆ ಎಡೆ ಮಾಡಿಕೊಟ್ಟಂತಹ ಮಹಿಷಾಸುರನನ್ನು ಸಂಹಾರ ಮಾಡಬೇಕು ಅಂತ ದೇವಿ ಬರ್ತಾಳೆ ಮಹಿಷಾಸುರನ ಸಂಹಾರವಾಗುತ್ತೆ ದೇವತೆಗಳನ್ನು ಬಂಧಿಸಿಟ್ಟಿರ್ತಾನಲ್ಲ ಈ ಕಾತ್ಯಾಯನ ಮಹರ್ಷಿಯ ಮಗಳಾದಂತಹ ಕಾತ್ಯಾಯಿನಿ ಮಹಿಷಾಸುರನ ಸಂಹಾರವಾದ ನಂತರದಲ್ಲಿ ಹೋಗ್ಬಿಟ್ಟು ದೇವತೆಗಳನ್ನ ಬಂಧನ ಮುಕ್ತಗೊಳಿಸ್ತಾಳೆ ಅಂತಹ ಶಕ್ತಿಯನ್ನ ವರವಾಗಿ ಪಡೆದು ಆ ಶಕ್ತಿ ಸ್ವರೂಪಿಣಿಯಾಗಿ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಆಕೆ ಜನಿಸಿದ್ರಿಂದ ಆವಿರ್ಭವಿಸಿದ್ರಿಂದ ಆವಿರ್ಭವಿಸೋದು ಅನ್ನೋದು ಸರಿಯಾದಂತಹ ಪದಪ್ರಯೋಗ ಅಂತ ಭಾವಿಸ್ತೀನಿ ಜನಿಸೋದು ಸಾಮಾನ್ಯರಿಗೆ ಆವಿರ್ಭವಿಸೋದು ಅಂತ ಹೇಳೋದು ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಬಂದಿರತಕ್ಕಂಥದ್ದು ಅವರು ಆವಿಸ್ ಆವಿರ್ಭಿಸ್ ಭವಿಸಿರ್ತಕ್ಕಂಥದ್ದು ಕಾರ್ಯ ಮುಗಿದ ನಂತರದಲ್ಲಿ ಅವರವರ ಲೋಕಕ್ಕೆ ಹೋಗ್ಬಿಡ್ತಾರೆ ಕಾತ್ಯಾಯಿನಿ ದೇವತೆಗಳನ್ನು ಮುಕ್ತಗೊಳಿಸ್ತಾಳೆ ಕಾತ್ಯಾಯನ ಮಹರ್ಷಿಯ ಕಾತ್ಯಾಯನ ಮಹರ್ಷಿಯ ತಪಸ್ಸಿನ ಫಲವಾಗಿ ಆತನಿಗೆ ಪುತ್ರಿಯಾಗಿ ಬಂದಿದ್ರಿಂದ ಆಕೆಗೆ ಕಾತ್ಯಾಯಿನಿ ಅನ್ನುವಂಥ ಹೆಸರು ಬರ್ತದೆ ಇನ್ನು ಈ ದಿನ ಕೆಂಪು ಬಣ್ಣ ಕೆಂಪು ಬಣ್ಣ ಏನಕ್ಕೆ ಶ್ರೇಷ್ಠ ಕಾತ್ಯಾಯಿನಿ ಬಂಧನ ಮುಕ್ತಗೊಳಿಸಬೇಕಾದಾಗ ಸಾಧಾರಣವಾಗಿ ನಾವು ಸಿಗ್ನಲ್ ಅಲ್ಲಿ ನಾನು ಯಾವಾಗಲೂ ಇದಕ್ಕೆ ಹೇಳ್ತೀನಿ ಸರಳೀಕೃತವಾದಂತಹ ನಾನು ಉದಾಹರಣೆಗಳನ್ನು ಕೊಡ್ತೀನಿ ರೆಡ್ ಸಿಂಗಲ್ಸ್ ಒಂದು ಕಲರ್ ಏನನ್ನ ಸೂಚಿಸುತ್ತಪ್ಪ ರೆಡ್ ಆಕ್ಚುಲಿ ನಾವು ಹೇಳೋದು ಡೇಂಜರ್ ಅಂತ ಅಲ್ವಾ ಅಲ್ವಾ ಈಗ ನಾವು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕೆಂಪು ಬಣ್ಣವನ್ನು ನೋಡ್ತೀವಿ ಅವಾಗ ನಾವೇನು ಮಾಡ್ತೀವಿ ಗಾಡಿನ ನಿಲ್ಲಿಸ್ತೀವ ಹಾಗೆ ಹೋಗ್ತೀವ ನಿಲ್ಲಿಸ್ತೀವ ಅಲ್ವಾ ಕಾತ್ಯಾಯಿನಿ ದೇವಿ ಕೂಡ ಶಕ್ತಿ ಸ್ವರೂಪಿಣಿಯಾಗಿ ನಾನು ದೇವತೆಗಳನ್ನ ಬಂಧನ ಮುಕ್ತಗೊಳಿಸೋದಕ್ಕೆ ಹೋಗ್ತಾ ಇದೀನಿಯೇ ನನ್ನನ್ನ ನೀವು ಸ್ಪರ್ಶ ಮಾಡಿದರೆ ನನಗೆ ತೊಂದರೆ ಕೊಟ್ಟರೆ ಎಚ್ಚರ ಅನ್ನೋದ್ರ ಪ್ರತೀಕವಾಗಿ ಕೆಂಪು ಬಣ್ಣವನ್ನ ಧರಿಸಿರ್ತಾಳೆ ಆ ದಿನ ಕೆಂಪು ಬಣ್ಣ ಶ್ರೇಷ್ಠ ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಮತ್ತೊಬ್ಬರಿಗೆಲ್ಲ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕಾತ್ಯಾಯಿನಿಯ ಒಂದು ಕೃಪೆಗೆ ಸುಲಭವಾಗಿ ನಾವು ಪಾತ್ರರಾಗಬಹುದು ಇನ್ನು ಈ ದಿನ ಯಾವ ಗ್ರಹವನ್ನ ಸೂಚಿಸುತ್ತೆ ನೋಡೋದಾದ್ರೆ ಗುರುಗ್ರಹವನ್ನ ಸೂಚಿಸುತ್ತೆ ಗುರುಗ್ರಹ ಏನನ್ನ ಸೂಚಿಸ್ತಾನೆ ನಮ್ಮ ದೇಹದಲ್ಲಿ ಜ್ಞಾನವನ್ನ ಸೂಚಿಸ್ತಾನೆ ಗುರುಗಳನ್ನ ಸೂಚಿಸ್ತಾನೆ ಇಹಲೋಕದಲ್ಲಿ ಯೋಚನೆ ಮಾಡೋದರೆ ಟೀಚರ್ಸ್ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಅಥವಾ ನಮಗಿಂತ ಜ್ಞಾನವುಳ್ಳವರನ್ನ ಸೂಚಿಸ್ತಾನೆ ಈಗ ನಮಗಿಂತ ಜ್ಞಾನ ತಾನೇ ನಾವು ಜ್ಞಾನವನ್ನ ಪಡ್ಕೋಬೇಕು ಅವರನ್ನ ನೀವು ಒಲಿಸ್ಕೋಬೇಕು ಅಂದಾದ್ರೆ ಕಾತ್ಯಾಯಿನಿ ದೇವಿಯನ್ನ ನವರಾತ್ರಿಯ ಆರನೇ ದಿನ ಪೂಜೆ ಮಾಡಬೇಕು ಆಗ ಜ್ಞಾನವಂತರು ಅವರು ಸಂತುಷ್ಟರಾಗ್ತಾರೆ ಜೊತೆಗೆ ನಮ್ಮ ದೇಹದಲ್ಲಿ ಜ್ಞಾನ ಉದ್ದೀಪನಗೊಳ್ಳುತ್ತೆ ಜ್ಞಾನ ಜಾಗೃತವಾಗುತ್ತೆ ಮಾಂಸಖಂಡಗಳಲ್ಲಿ ಬಲ ಬರುತ್ತೆ ಜೊತೆಗೆ ಜ್ಞಾನಕ್ಕೆ ಬೇಕಾದಂತಹ ಆಲೋಚನೆ ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ ನಾವೀಗ ಏನ್ ಹೇಳ್ತೀವಿ ಕ್ರಿಯೇಟಿವಿಟಿ ಕ್ರಿಯಾತ್ಮಕ ಬುದ್ಧಿ ಜಾಗೃತವಾಗುತ್ತೆ ಹ್ಮ್ ಅನ್ನೋದನ್ನ ನಾವೀಗ ನೋಡಬಹುದಾಗಿದೆ ಇದು ಏನಿದೆ ಇನ್ನು ಕಾತ್ಯಾಯಿನಿ ದೇವಿ ಅಂದ್ರೆ ಯಾರು ಅಂತ ನೋಡಿದ್ವಿ ಬಣ್ಣವನ್ನ ನೋಡಿದ್ವಿ ಗುರು ಗ್ರಹವನ್ನ ಸೂಚಿಸುತ್ತೆ ಅಂತ ಹೇಳಿ ನೋಡಿದ್ವಿ ಇನ್ನು ನೈವೇದ್ಯ ಈ ದೇವಿಗೆ ಏನನ್ನ ಮಾಡಿ ನೈವೇದ್ಯಕ್ಕೆ ನಾವು ನೈವೇದ್ಯವನ್ನ ಅರ್ಪಿಸಿದ್ರೆ ಆಕೆ ಸಂತುಷ್ಟಳಾಗ್ತಾಳೆ ಅಂದ್ರೆ ಹುಗ್ಗಿ ಅಂತ ಹೇಳುತ್ತೆ ಈ ಹುಗ್ಗಿ ಅಂದ್ರೆ ಏನು ಹೆಸರು ಬೇಳೆ ಅಕ್ಕಿ ಜೊತೆಗೆ ಕಾಳು ಮೆಣಸು ಈ ಎಲ್ಲಾ ಪದಾರ್ಥಗಳನ್ನು ಸಾತ್ವಿಕ ಮಸಾಲೆಯನ್ನು ಹಾಕಿ ಮಾಡಿರ್ತಕ್ಕಂಥ ಪದಾರ್ಥವನ್ನ ಹುಗ್ಗಿ ಅಂತ ಹೇಳಿ ಕರಿತೀವಿ ಕೆಲವು ಕಡೆಗಳಲ್ಲಿ ಎರಡು ರೀತಿಯಾಗಿ ಮಾಡುವಂಥ ಪದ್ಧತಿ ಇದೆ ಕೆಲವು ಕಡೆಗಳಲ್ಲಿ ಹಸಿಯಾಗಿ ಅರ್ಥಾತ್ ಬೇಳೆಯನ್ನು ಹುರಿಯದೆ ಅಕ್ಕಿಯನ್ನು ಬಿಸಿ ಮಾಡದೆ ಅವೆರಡನ್ನೂ ಒಟ್ಟಿಗೆ ಬೇಯಿಸಿ ಕಾಳುಮೆಣಸು ಶುಂಠಿ ಇವೆಲ್ಲವನ್ನು ಹಾಕಿ ಅಗತ್ಯವಿದ್ದಲ್ಲಿ ಸ್ವಲ್ಪ ಹಸಿಮೆಣಸನ್ನು ಕೂಡ ಹಾಕಿ ಮಾಡತಕ್ಕಂಥ ಕ ಒಂದು ತಯಾರು ಮಾಡ್ತಕ್ಕಂಥ ಒಂದು ಪಾಕವೇ ಹುಂಕಿ ಮತ್ತೆ ಕೆಲವು ಕಡೆಗಳಲ್ಲಿ ಸ್ವಲ್ಪ ಹೆಸರು ಬೇಳೆಯನ್ನು ಬೆಚ್ಚಗೆ ಮಾಡಿ ಅಕ್ಕಿಯನ್ನು ಬೆಚ್ಚಗೆ ಮಾಡಿ ಇದೇ ಪ್ರಕಾರವಾಗಿ ಮಾಡ್ತಾರೆ ಇದನ್ನು ನಾವು ಪುಂಕಿ ಅಂತ ಹೇಳಿ ಕರಿತೀವಿ ಸೊ ಈ ದೇವಿಗೆ ಹುಗ್ಗಿ ಅನ್ನುವಂಥದ್ದು ಬಹಳ ಇಷ್ಟವಾದಂಥದ್ದು ನೀವು ಹುಗ್ಗಿಯನ್ನು ಮಾಡಿ ನೈವೇದ್ಯಕ್ಕೆ ಕೊಡೋದ್ರಿಂದ ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ನೀವು ಕಾತ್ಯಾಯಿನಿ ದೇವಿಯ ಕೃಪೆಗೆ ಬಹಳಷ್ಟು ಬೇಗ ಪಾತ್ರರಾಗಬಹುದು ಜೊತೆ ಜೊತೆಗೆ ಜೊತೆ ಜೊತೆಗೆ ನಿಮ್ಮ ಜ್ಞಾನದಲ್ಲಿ ನಿಮಗಿಂತ ಹಿರಿಯರಾಗಿರ್ತಕ್ಕಂಥವರು ನಿಮ್ಮ ಮೇಲೆ ಕೃಪೆ ತೋರ್ತಾರೆ ಅವರಿಂದ ನಿಮಗೆ ಸಿಗಬೇಕಾದಂಥ ಜ್ಞಾನಗಳು ಸಿಗುತ್ತೆ ಲೌಕಿಕವಿರಬಹುದು ಅಲೌಕಿಕ ಜ್ಞಾನವಿರಬಹುದು ಲೌಕಿಕ ಜ್ಞಾನ ಅಂತ ಹೇಳಿದ್ರೆ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವಿರಬಹುದು ಅಥವಾ ಯಾವುದೋ ಒಂದು ಅರ್ಥವಾಗದೇ ಇರುವಂತಹ ಈಗ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಸಮಾಜವೋ ವಿಜ್ಞಾನವೋ ಅರ್ಥವಾಗಿಲ್ಲ ಅವರ ಗುರುಗಳು ಅವರಿಗೆ ನಿಧಾನವಾಗಿ ಇದನ್ನು ಹೇಳ್ಕೊಡ್ತಾರೆ ಇದು ಚಿಕ್ಕ ಲೌಕಿಕ ಜ್ಞಾನ ಅಂದ್ರೆ ಅಲೌಕಿಕ ಜ್ಞಾನ ಮುಮುಕ್ಷವಾಗಿ ಯಾವುದೋ ಒಂದು ಸಮಸ್ಯೆ ಯಾಕೆ ಈ ಬ್ರಹ್ಮಾಂಡ ರಚನೆಯಾಗಿದೆ ಇದಕ್ಕೆ ಅಲೌಕಿಕವಾದಂತಹ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಂಡಿತೋತ್ತಮರು ಅವರು ಕೂಡ ಅವರೆಲ್ಲರೂ ಕೂಡ ಗುರುವಿನ ಸ್ಥಾನದಲ್ಲಿ ಬರ್ತಾರೆ ದೇವಿಗೆ ಈ ನೈವೇದ್ಯವನ್ನು ಮಾಡೋದ್ರಿಂದ ಜೊತೆಗೆ ಕಾತ್ಯಾಯಿನ ಅನುಗ್ರಹದಿಂದ ಅವರೆಲ್ಲರೂ ಕೂಡ ನಿಮಗೆ ಆ ಜ್ಞಾನವನ್ನು ಸುಲಭವಾಗಿ ಸುಲಲಿತವಾಗಿ ಕೊಡ್ತಾರೆ ಇದು ಕಾತ್ಯಾಯಿನಿಯ ಆರಾಧನೆಯಿಂದ ನಮಗಾಗ್ತಕ್ಕಂಥ ದೈನಂದಿನ ಜೀವನದಲ್ಲಿ ನಮಗಾಗುವಂತಹ ಒಂದು ವಿಶೇಷತೆಗಳು ವಿಶಿಷ್ಟವಾದಂತಹ ಲಾಭಗಳು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕಾತ್ಯಾಯಿನಿ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಆಚರಣೆಗಳು ಹೇಗಿರಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಇನ್ನು ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡೋದ್ರಿಂದ ಅಂದರೆ ನಿಯಮಬದ್ಧವಾಗಿ ನೀವು ಆಚರಣೆ ಮಾಡೋದ್ರಿಂದ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ಬೋದು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ನವದುರ್ಗೇರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನವೂ ಕೂಡ ನವದುರ್ಗೆಯರ ಆರಾಧನೆಯನ್ನ ಹೇಗೆ ಮಾಡಬೇಕು ಯಾವ ದಿನ ಯಾವ ಆರಾಧನೆಯನ್ನ ಮಾಡಬೇಕು ಅಂದ್ರೆ ಯಾವ ದೇವಿಯ ಆರಾಧನೆಯನ್ನ ಮಾಡ್ಬೇಕಾಗತ್ತೆ ಇದರ ನೀತಿ ನಿಯಮಗಳು ಯಾವ ರೀತಿಯಾಗಿದೆ ಇದರ ಕ್ರಮಗಳು ಯಾವ ರೀತಿಯಾಗಿದೆ ಯಾವ ದೇವರಿಗೆ ಯಾವ ರೀತಿಯಾದಂತಹ ನೈವೇದ್ಯಗಳನ್ನ ಅರ್ಪಿಸ್ಬೇಕಾಗತ್ತೆ ಇದರ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇನ್ನು ಇವತ್ತಿನ ದಿನ ಕಾತ್ಯಾಯಿನಿ ದೇವಿಯ ದಿನ ಅಂದರೆ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಆಕೆಗೆ ಇಷ್ಟವಾದಂಥ ಬಣ್ಣ ಯಾವುದು ಅಂದರೆ ಕೆಂಪು ಬಣ್ಣ ಇದರ ವಿಶೇಷತೆಯೇನು ಇದರ ಹಿನ್ನೆಲೆ ಏನು ಅಂತ ನಮಗೆ ತಿಳ್ಕೊಂಡಿದ್ದಾಯಿತು ಇನ್ನು ಇದನ್ನು ಆರಾಧಿಸಬೇಕು ಕಾತ್ಯಾಯಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಯಾವ ರೀತಿಯಾದಂಥ ಫಲಗಳನ್ನು ನಾವು ಪಡ್ಕೊಳ್ಬಹುದು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಶಕ್ತಿದೇವಿಯ ಆರಾಧಕರಲ್ಲಿ ಅಥವಾ ಸಾಧಕರಲ್ಲಿ ಅಥವಾ ನೀವು ಕರೆಕ್ಟಾಗಿ ಪೂಜೆ ಮಾಡಿದರೆ ಆ ಸಾಧನೆಯನ್ನು ಮಾಡಿದ್ದೆ ಹೌದಾದಲ್ಲಿ ಅದರಲ್ಲಿ ಚಕ್ರ ಉದ್ದೀಪನಗೊಳ್ಳುತ್ತೆ ಇದರಿಂದ ಮನಸ್ಸು ಶೋಕ ಭಯ ಇವೆಲ್ಲವನ್ನ ವರ್ಜಿಸಿಬಿಟ್ಟು ಅಲೌಕಿಕವಾದಂತಹ ಆನಂದವನ್ನ ಅನುಭವಿಸುತ್ತೆ ಮುಖ್ಯವಾಗಿ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನಾಶವಾಗುತ್ತೆ ನೀವು ಯೋಚನೆ ಮಾಡ್ಬೋದು ಕಾತ್ಯಾಯಿನಿಯ ಹುಟ್ಟೆ ಹಾಗಲ್ವೇ ಹೌದು ಹೌದು ನನಗೆ ಮಗಳು ಬೇಕು ಅಂತ ಹೇಳ್ಬಿಟ್ಟು ಪೂರ್ವ ಜನ್ಮದಲ್ಲಿ ನಾನು ಏನ್ ಮಾಡಿದ್ನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ದೇವಿಯನ್ನ ತಪಸ್ ಮಾಡ್ತಾನೆ ಕಾತ್ಯಾಯ ಮಹರ್ಷಿ ಹಾಗಾಗಿಯೇ ದೇವಿ ಆವಿರ್ಭವಿಸ್ತಾಳೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಕೂಡ ಹೊಟ್ಟೋಗ್ಬಿಡುತ್ತೆ ಈ ಒಂದು ಫಲವನ್ನ ನಾವು ಪಡಿಬಹುದು ಮತ್ತೆ ಮನುಷ್ಯನ ಜೀವನದ ಪರಮ ಉದ್ದೇಶ ಚತುರ್ವಿಧ ಪುರುಷಾರ್ಥ ಹ್ಮ್ ಫಲ ಪುರುಷಾರ್ಥಗಳು ಯಾವುದು ಚತುರ್ವಿಧ ಪುರುಷಾರ್ಥಗಳು ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಧರ್ಮ ಆಚರಣೆ ದಾನ ಧರ್ಮಗಳನ್ನ ಮಾಡ್ತಕ್ಕಂಥ ಒಂದು ಧಾರ್ಮಿಕವಾಗಿರ್ತಕ್ಕಂಥದ್ದು ಅರ್ಥ ದುಡ್ಡು ದುಡ್ಡಿನ ಸಂಪಾದನೆ ಇದು ಬೇಕೇ ಬೇಕಲ್ವೇ ಹೌದು ದುಡ್ಡು ನಮಗೆ ಯಾಕೆ ಬೇಕು ಕಾಮ ಅಂದ್ರೆ ಅದು ಒಂದೇ ಪದ ಅಲ್ಲ ಕಾಮ ಅನ್ನೋ ಪದಕ್ಕೆ ಆಸೆಗಳು ಅನ್ನುವಂಥ ಅರ್ಥವಿದೆ ಕಾಮನೆಗಳು ನಾನು ಒಂದು ಕಾರ್ ತಗೋಬೇಕು ನಾನೊಂದು ದೊಡ್ಡ ಮನೆ ತಗೋಬೇಕು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಬಿಟ್ಟು ನೆಲದ ಮೇಲೆ ಒಂದು ಮನೆ ಕಟ್ಟಬೇಕು ಇದು ಕೂಡ ಕಾಮವೇ ಅಲ್ವೇ ಆಸೆ ತಾನೆ ಸಾಕಷ್ಟು ವಿಚಾರಗಳಲ್ಲಿ ಈ ಹಿಂದೆ ನಾನು ಹೇಳಿದಂತೆ ರತಿ ಮತ್ತೆ ಮನ್ಮತ್ರರು ಬಂದಾಗ ಅವನು ಮನಸ್ಸಿನಲ್ಲಿ ಉದಯಸಿರಿ ಅಂತ ಪರಮೇಶ್ವರ ಹೇಳ್ತಾನೆ ಅನಂಗನ ಆಗ್ತಾನೆ ಅವನು ಉತ್ಪತ್ತಿ ಆಗೋದೆ ಮನಸ್ಸಿನಲ್ಲಿ ಕಾಮ ಅವನೊಬ್ಬ ದೇವ ಕಾಮದೇವ ದೇವ್ ಧರ್ಮ ಅರ್ಥ ಕಾಮ ಕಾಮನೆಗಳು ಅರ್ಥ ಯಾಕೆ ಬೇಕು ಕಾಮನೆಗಳನ್ನ ಪೂರ್ತಿಗೊಳಿಸ್ಕೊಳ್ಳೋದಕ್ಕೆ ಕಾಮನೆಗಳನ್ನ ಪೂರ್ತಿಗೊಳಿಸಿಕೊಂಡ್ಮೇಲೆ ಮುಂದೆ ಏನು ಮೋಕ್ಷ ಇಹಲೋಕದ ಎಲ್ಲದು ಸಾಕಪ್ಪ ಇವೆಲ್ಲವೂ ಒಂದು ಒಂದ್ ಹಂತಕ್ಕೆ ನೀವು ಯಾವುದೋ ಒಂದು ಸಿಹಿಯನ್ನ ತಿನ್ಬೇಕು ಅಂತ ಅನ್ಕೊಂಡಿರ್ತೀರಿ ಸುಲಭವಾದ ಉದಾಹರಣೆ ಅಂದ್ರೆ ನೀವು ಅದಕ್ಕೋಸ್ಕರವಾಗಿ ಯೋಚನೆ ಮಾಡ್ತೀರಿ ಧಾರ್ಮಿಕ ಧರ್ಮದ ದೃಷ್ಟಿಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು ನಾನು ಸಂಪಾದನೆ ಮಾಡ್ಬೇಕು ಕೆಲ್ಸಕ್ಕೆ ಹೋಗ್ತೀರಿ ಅದು ಧರ್ಮ ಅದರಿಂದ ನಿಮಗೇನ್ ಸಿಕ್ತು ಅರ್ಥ ನಿಮ್ ಮನ್ಸಲ್ಲಿ ಏನ್ ಆಲೋಚನೆ ಇತ್ತು ಸಿಹಿ ತಿನ್ಬೇಕು ಅಂತ ಅದು ಕಾಮ ಆ ಸಿಹಿಯನ್ನ ಒಂದು ತಿಂತೀರಿ ಎರಡು ತಿಂತೀರಿ ಮೂರ್ ತಿಂತೀರಿ ಹತ್ತು ಅದೇ ಸಿಹಿಯನ್ನ ತಿಂದ ಮೇಲೆ ಹತ್ತು ಮೈಸೂರು ಪಾಕ ಇಟ್ಕೊಳ್ಳಿ ಹತ್ತು ಮೈಸೂರು ಪಾಕ್ ತಿನ್ ನಿಮ್ಗೆ ಏನ್ ಅನ್ಸುತ್ತೆ ಸಾಕು ಅದೇ ಮೋಕ್ಷ ಅದು ನನಗೆ ಇದು ಸಾಕು ಅದು ಆ ಕ್ಷಣದ ಕ್ಷಣಿಕ ಮೋಕ್ಷ ಹೀಗೆ ಚತುರ್ವಿಧ ಪುರುಷಾರ್ಥಗಳು ಕೂಡ ಸಿದ್ಧಿಯ ಮಾಡಿಕ ಮಾಡುವಂತ ಸಿದ್ಧಿ ಮಾಡಿಸುವಂತಹ ಅಂತಹ ಕೃಪೆ ತೋರುವಂತಹ ಒಂದು ಸಾಮರ್ಥ್ಯ ಕಾತ್ಯಾಯಿನಿ ದೇವಿಗೆ ಮನಸ್ಸು ಚಕ್ರದಲ್ಲಿ ನೆಲೆಗೊಂಡಾಗ ಶೋಕ ಮಾ ಮೋಹ ಭಯಗಳೆಲ್ಲ ದೂರ ಹೋಗಿ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಲವಲೇಶವೂ ಇಲ್ಲದಂತೆ ನಾಶವಾದಾಗ ಚತುರ್ವಿಧ ಪುರುಷಾರ್ಥಗಳು ಕೂಡ ನಮಗೆ ಸಿದ್ಧಿಯಾಗತ್ತೆ ಫಲವನ್ನ ಕೊಡುತ್ತೆ ಇನ್ನು ಇಷ್ಟು ನಾವು ಕಾತ್ಯಾಯಿನಿ ದೇವಿಯ ಬಗ್ಗೆ ಹೇಳಿದ್ವಿ ನವಶಕ್ತಿ ಪೀಠಗಳ ಬಗ್ಗೆ ನಾವು ಸಾಕಷ್ಟು ದಿನಗಳಿಂದ ಮಾತಾಡ್ತಾ ಬರ್ತೀವಿ ಪ್ರತಿಯೊಂದು ದಿನ ಈ ದಿನ ನಾವು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ವಿಚಾರವಾಗಿ ನಿಮಗೆ ಸವಿಸ್ತಾರವಾಗಿ ಹೇಳ್ತೀವಿ ಯಾಕೆ ಅಂತ ಅದನ್ನು ಹೇಳ್ಬೇಕು ಪ್ರತಿಯೊಬ್ಬ ಜೀವಿಗೂ ಕೂಡ ಕಲಿಯುಗದಲ್ಲಿ ಅನ್ನಮಯ ಶರೀರ ಅಂತ ಹೇಳ್ತಾರೆ ಅನ್ನಮಯ ಶರೀರ ಅಂದ್ರೆ ಅನ್ನ ನೈಸ ಅಲ್ಲ ಪ್ರತಿಯೊಂದು ಜೀವಿಯು ಕೂಡ ಕಲಿಯುಗದಲ್ಲಿ ಏನನ್ನಾದ್ರೂ ತಿಂದ ಜೀವಿಸಬೇಕು ಜಿಂಕೆ ಹುಲ್ಲನ್ನು ತಿನ್ನುತ್ತೆ ಹುಲಿ ಅದರ ಆಹಾರವನ್ನ ತಿನ್ನತ್ತೆ ಮನುಷ್ಯ ತನ್ನ ಆಹಾರವನ್ನು ತಿಂತಾನೆ ಈ ಎಲ್ಲವೂ ತಿಂತಕ್ಕಂಥದ್ದು ಅಕ್ಕಿಯಿಂದ ಬಂದದ್ ಮಾತ್ರ ಅಲ್ಲ ಏನನ್ನಾದರೂ ತಿಂದ್ರೆ ಮಾತ್ರ ನಮ್ಮಲ್ಲಿ ಶಕ್ತಿ ಉತ್ಪಾದನೆ ಆಗತ್ತೆ ಇದನ್ನ ಅನ್ನಮಯ ಶರೀರ ಅಂತ ಹೇಳಿ ಕರೀತಾರೆ ಕಲಿಯುಗದಲ್ಲಿ ಈ ಅನ್ನಪೂರ್ಣೇಶ್ವರಿ ಹೆಸರೇ ಹೇಳುತ್ತೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬ್ರಹ್ಮ ಕಪಾಲ ಕೈಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಪರಮೇಶ್ವರನಿಗೆ ಎಲ್ಲೇ ಹೋದ್ರೂ ಕೂಡ ಅವನಿಗೆ ಬಿಕ್ ಅವನಿಗೆ ಯಾಕೆ ಬ್ರಹ್ಮ ಕಪಾಲ ಕೈಗೆ ಅಂಟ್ಕೊಂಡ್ಬಿಡತ್ತೆ ಅಂತ ಹೇಳಿದ್ರೆ ಸತೀ ದೇವಿಯ ಒಂದು ದೇಹ ವಿಸರ್ಜನೆಯಾಗಿ ಅವಳು ದೇಹ ಹೋಮದ ಕುಂಡದಲ್ಲಿ ತನ್ನ ದೇಹನ ವಿಸರ್ಜಿಸಿದ ಮೇಲೆ ಬುದ್ಧಿ ಹೇಳಕ್ಕೆ ಬಂದಂತಹ ಬ್ರಹ್ಮನ ಒಂದು ತಲೆಯನ್ನ ಈಶ್ವರ ಕೋಪದಲ್ಲಿ ಕಿತ್ ಅದು ಬ್ರಹ್ಮ ಕಪಾಲವಾಗಿ ಅವನ ಬುರುಡೆಯೇ ಕೈ ಗಂಟ್ಕೊಂಡ್ಬಿಡುತ್ತೆ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲ್ಲ ಏನ್ ಮಾಡೋಕು ಆಗ್ತಾ ಇರಲ್ಲ ಅದರಿಂದ ಮುಕ್ತಿ ಯಾವಾಗ ಅಂತ ಕೇಳಿದಾಗ ಇದೆಲ್ಲ ವಿಧಿಯಾಟ ಮುಂದೊಂದು ದಿನ ಈ ಬ್ರಹ್ಮ ಕಪಾಲ ತುಂಬಿದಾಗ ಇದರಲ್ಲಿ ಎಲ್ಲ ಎಲ್ಲರ ಹತ್ರನು ಹೋಗ್ಬಿಟ್ಟು ನೀನು ಬೇಡು ಅವ್ರೇನನ್ನ ಹಾಕುತ್ತಾರೆ ಅದನ್ನ ಹಾಕಿಸ್ಕೋ ಆ ಬ್ರಹ್ಮ ಕಪಾಲ ತುಂಬಿದ ದಿನ ಈ ಒಂದು ಬ್ರಹ್ಮ ಕಪಾಲ ನಿನ್ನ ಕೈಯಿಂದ ಅದೃಶ್ಯವಾಗತ್ತೆ ಅಂತ ಹೇಳಿ ಹೇಳ್ತಾರೆ ಇದೇ ಶಾಪ ವಿಮೋಚನೆ ಯಾಕಂದ್ರೆ ಬ್ರಹ್ಮಹತ್ಯೆ ದೋಷವಲ್ವೇನು ಹೌದು ಆವಾಗ ಪರಮೇಶ್ವರ ಎಲ್ಲರ ಹತ್ರನೂ ಕೂಡ ಹೊರನಾಡಿಗೆ ಎರಡು ಕತೆ ಇದೆ ಅದನ್ನು ಹೇಳ್ತೀನಿ ಎಲ್ಲರ ಹತ್ರನೂ ಕೂಡ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹೊರನಾಡಿನಲ್ಲಿ ಇದ್ದಂಥ ಒಬ್ಬ ಶಕ್ತಿ ಸ್ವರೂಪಿಣಿಯಾದಂತಹ ಒಂದು ಒಬ್ಬ ಮಾತೆ ಬಂದು ಆತನಿಗೆ ಭಿಕ್ಷೆಯನ್ನು ಹಾಕ್ತಾಳೆ ಅದಕ್ಕೊಂದು ಹಾಡಿದೆ ನೋಡಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತೆಂಗಿ ಇವನಂತ ಚಲ್ವಾರಿಲ್ಲ ನೋಡು ಆಗ ಒಳಗಡೆ ಇದ್ದಂತಹ ಅನ್ನಪೂರ್ಣೇಶ್ವರಿ ಬಂದು ಅನ್ನಪೂರ್ಣೇಶ್ವರಿ ಅಂತ ಯಾಕೆ ಆಕೆಗೆ ಹೆಸರು ಬಂತು ಅಂತ ಹೇಳಿದ್ರು ಇದೇ ಕಾರಣಕ್ಕೆ ಆ ದೇವಿ ಬಂದು ಆಕೆ ಆ ಬ್ರಹ್ಮ ಕಪಾಲಕ್ಕೆ ಧಾನ್ಯವನ್ನ ಹಾಕಿದಾಗ ಅದು ಪೂರ್ಣಗೊಳ್ಳುತ್ತೆ ಅನ್ನ ಪೂರ್ಣಗೊಳ್ಳುತ್ತೆ ಆ ಧಾನ್ಯ ಅದು ಪೂರ್ತಿಯಾಗಿ ತುಂಬುತ್ತೆ ಅವಾಗ ಆಕೆ ಅನ್ನ ಪೂರ್ಣೇಶ್ವರಿ ಇದು ಒಂದು ಇತಿಹಾಸವಾದ್ರೆ ಶಂಕರಾಚಾರ್ಯರು ಶಾರದಾ ದೇವಿಯನ್ನ ಕಾಶ್ಮೀರದಿಂದ ಮಂತ್ರ ಮುಖಿನ ಕರ್ಕೊಂಡು ಬರ್ತಾ ಇರ್ತಾರೆ ಮಂತ್ರವನ್ನ ಹೇಳ್ತಾ ಅವಾಗ ದೇವಿ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ನೀವು ನೀನು ತಿರುಗಿ ನೋಡಬಾರದು ಅಂತ ಹೇಳಿ ಹೇಳ್ತಾಳೆ ಆಯ್ತು ಹೋಗಿ ಬರ್ತಾ ಇರ್ತಾರೆ ಆತರಿಗೆ ಹಸಿವಾಗತ್ತೆ ಶಂಕರಾಚಾರ್ಯರಿಗೆ ಆಗ ದೇವಿ ಆತನ ಮನಸ್ಸಿನ ಅಂಗಿತವನ್ನ ಎಷ್ಟಾದ್ರೂ ಮನಸ್ಸಿನ ತಾ ಮಗುವಿನ ಮನಸ್ಸಿನ ಇಂಗಿತವನ್ನ ತಾಯಿಯಷ್ಟು ಚೆನ್ನಾಗಿ ತಿಳ್ಕೊಳ್ಳೋರ್ ಬೇರೆ ಯಾರು ಮಗು ಏನು ಕಳ್ತಿದೆ ಅಂತ ತಾಯಿ ಚೆನ್ನಾಗ್ ಗೊತ್ತಾಗುತ್ತೆ ಹಶಿವಿಗ ಬೇಜಾರಿಗ ದುಃಖಕ್ಕ ಅಸಮಾಧಾನಕ್ಕ ಅಂತ ಹೇಳ್ಬಿಟ್ಟು ಸೊ ಶಂಕರಾಚಾರ್ಯರಿಗೆ ಹಸಿವಾದಂತಹ ಸಂದರ್ಭದಲ್ಲಿ ಆತನ ಮನಸ್ಸಿನ ಇಂಗಿತವನ್ನ ಅರಿತಂತಹ ದೇವಿ ತಾನೇ ಅಡಿಗೆಯನ್ನ ಸಿದ್ಧಪಡಿಸಿ ಆತನಿಗೆ ಗುಣ ಬಡಿಸ್ತಾಳೆ ಆ ಜಾಗವೇ ಹೊರನಾಡು ಹೊರನಾಡಿನ ಅನ್ನಪೂರ್ಣೇಶ್ವರಿ ಯಾವೆಲ್ಲಾ ಮಕ್ಕಳುಗಳು ವೀಕ್ಷಕರಲ್ಲಿ ಯಾವೆಲ್ಲಾ ಮಕ್ಕಳುಗಳು ಊಟ ಮಾಡೋದಕ್ಕೆ ಸಮಸ್ಯೆಯನ್ನ ಮಾಡ್ತಾ ಇದ್ರೆ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಮಕ್ಕಳಿಗಿದ್ರೆ ಸರಿಯಾಗಿ ಊಟ ಮಾಡ್ತಿಲ್ಲ ಆ ತರದ್ ಏನಾರು ದೂರುಗಳೇನಾದ್ರೂ ಇದ್ರೆ ಹೊರನಾಡಿಗೆ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಊಟವನ್ನು ಮಾಡಿಸಿಕೊಂಡು ಬನ್ನಿ ಆ ಮಗುವಿಗೆ ಅವತ್ತಿನಿಂದ ಊಟ ಚೆನ್ನಾಗಿ ಸೇರತ್ತೆ ಇದು ಸಾಕಷ್ಟು ಜನ ಒಳ್ಳೆ ಫಲವನ್ನ ಈ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಅಲ್ಲಿನ ಒಳ್ಳೆಯ ಫಲವನ್ನ ಪಡ್ಕೊಂಡಿದ್ದಾರೆ ಈ ಕಾತ್ಯಾಯಿನಿ ದೇವಿ ದೇವತೆಗಳನ್ನ ಬಿಡಿಸ್ತಾಳೆ ಆಕೆಯ ಒಂದು ಅಂಶವೇ ಅನ್ನಪೂರ್ಣೇಶ್ವರ ಆಗಿಲು ಅನ್ನುವಂತ ಉಲ್ಲೇಖ ಕೂಡ ಇದೆ ಹಾಗಾಗಿ ಕಾತ್ಯಾಯಿನಿ ದೇವಿ ಈ ನವರಾತ್ರಿಯ ದಿನ ಆರನೆಯ ದಿನ ಕಾತ್ಯಾಯಿನಿ ದೇವಿಯ ಪೂಜೆ ಅತ್ಯಂತ ಶ್ರೇಯಸ್ಕರ ಚತುರ್ವಿಧ ಪುರುಷಾರ್ಥವೂ ಕೂಡ ನಮಗೆ ಸಿದ್ಧಿಸುತ್ತೆ ಈ ಕಾತ್ಯಾಯಿನಿ ದೇವಿಯನ್ನ ಪೂಜಿಸ್ತಾ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ನೀವೆಲ್ಲರೂ ಸಾಧಿಸ್ತಾ ನಮ್ಮ ನಿಮ್ಮೆಲ್ಲರ ಜೀವನವನ್ನು ಕೂಡ ಸಾರ್ಥಕಗೊಳಿಸಿಕೊಳ್ಳೋಣ ಆಕೆಗೆ ಆಕೆ ಬಯಸಿದಂತಹ ಅಥವಾ ಆಕೆಗೆ ಇಷ್ಟವಾಗುವಂತಹ ಹುಗ್ಗಿಯಾಗಿರುವಂತಹ ಒಂದು ನೈವೇದ್ಯವನ್ನು ನೀಡ್ತಾ ಆಕೆಯ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಕಾತ್ಯಾಯಿನಿ ದೇವಿ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸ್ತೀನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನ ಹೇಗೆ ಮಾಡ್ಬೇಕು ಆಚರಣೆಗಳು ಯಾವ ಆಗಿರುತ್ತೆ ಇದರ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ಇನ್ನು ಪೂಜೆಗಳನ್ನ ಹೇಗೆ ಮಾಡ್ಬೇಕು ಪೂಜೆಗೆ ತನ್ನದೇ ಆದಂತ ಕ್ರಮಗಳಿವೆ ಯಾವ ರೀತಿಯಾದಂತಹ ಪೂಜೆಗಳನ್ನ ಮಾಡ್ಬೇಕು ನೈವೇದ್ಯವನ್ನ ಹೇಗೆ ದೇವಿಗೆ ಅರ್ಪಿಸ್ಬೇಕಾಗತ್ತೆ ಇನ್ನು ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣ ಬಹಳ ಶ್ರೇಷ್ಠ ಮತ್ತು ಇಷ್ಟವಾದಂತಹ ಬಣ್ಣ ಅಂತ ಹೇಳ್ತಾರೆ ಸೊ ಇವತ್ತಿನ ದಿನ ಮುತ್ತೈದೆಯರಿಗೆ ಕೆಂಪು ಬಣ್ಣದ ಉಡುಗೊರೆಯನ್ನು ಕೊಡೋದ್ರಿಂದ ನಮ್ಮಲ್ಲಿರುವಂತಹ ದೋಷಗಳು ನಿವಾರಣೆ ಆಗತ್ತೆ ಸೊ ಇದರ ವಿಧಿವಿಧಾನಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯ್ತು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಇನ್ನು ಮ್ಯಾಮ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ ವೀಕ್ಷಕರಿಗೆ ಕೊನೆಯದಾಗಿ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಯಾವುದೇ ದೇವಿಯನ್ನ ನೀವು ಒಲೆಸ್ಕೋಬೇಕು ಅಂತ ಹೇಳಿದ್ರು ಕೂಡ ನಿಷ್ಠೆ ಅತ್ಯಗತ್ಯ ಈ ಎಲ್ಲ ರೀತಿ ರಿವಾಜುಗಳ ಜೊತೆ ಜೊತೆಗೆ ಭಕ್ತಿ ಅನ್ನೋದು ಅತಿ ಮುಖ್ಯ ನೀವು ಎಲ್ಲ ಅಡುಗೆಯನ್ನು ಮಾಡಿ ತಟ್ಟೆಯನ್ನೇ ಅಥವಾ ಈ ಬಾಳೆ ಎಲೆಯನ್ನೇ ಹಾಕಲಿಲ್ಲ ಅಂದ್ರೆ ಊಟ ಮಾಡೋದು ಹೇಗೆ ಹಾಗೆ ಭಕ್ತಿಯೇ ಇಲ್ಲ ಅಂದಮೇಲೆ ಆಕೆಗೆ ಅರ್ಪಿಸೋದು ಹೇಗೆ ಹಾಗಾಗಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವಾಗ ಯಾಕಂದರೆ ಕಾತ್ಯಾಯನ ಮಹರ್ಷಿಗೆ ಆತನ ತಪಸ್ಸಿಗೆ ಭಕ್ತಿ ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಆಕೆಯ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆಕೆ ಆ ಹೇಳದಂತಹ ಹುಗ್ಗಿ ನೈವೇದ್ಯವನ್ನ ಕೊಟ್ಟು ಕೆಂಪು ವಸ್ತ್ರವನ್ನ ಬಂದಂತಹ ಅತಿಥಿಗಳಿಗೆ ದಾನ ಮಾಡೋದ್ರಿಂದ ಗುರುಗ್ರಹ ಸಂತುಷ್ಟನಾಗ್ತಾನೆ ಕಾತ್ಯಾಯಿನಿ ದೇವಿಯ ಒಂದು ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೂ ಇರುತ್ತೆ ನಾವು ನೀವೆಲ್ಲರೂ ಅದಕ್ಕೋಸ್ಕರ ಪ್ರಯತ್ನಿಸೋಣ ಕಾತ್ಯಾಯಿನಿ ದೇವಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಓಕೆ ಮ್ಯಾಮ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀವಿ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು